ಕೋವಿಡ್ 19 ಸಂದರ್ಭದಲ್ಲಿ ಇವತ್ತು ಬಡವರ ಸಂಕಷ್ಟವನ್ನ ನಿವಾರಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೇನೆ ಪ್ರತಿ ಬಡ ಕುಟುಂಬಕ್ಕೆ ಪ್ರತಿಯೊಬ್ಬರಿಗೂ ಕೂಡ 10,000 ರೂಪಾಯಿ ಆರ್ಥಿಕ ಸಹಾಯವನ್ನ ನೀಡತಕ್ಕಂತದ್ದು ಹಾಗೇನೇ ಸಣ್ಣ ಮತ್ತು ಮಧ್ಯಮ ವರ್ಗದ ಬಡವರಿಗೆ ಕೈಗಾರಿಕೆಗಳಿಗೆ ಉದ್ಯಮಿಗಳಿಗೆ ಇವರೆಲ್ಲರಿಗೂ ಕೂಡ ಇವತ್ತೇನು ಸಾಲ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದಿರಿ ಅದರ ಹೊರತಾಗಿ ಅವರೆಲ್ಲರಿಗೂ ಕೂಡ ಆರ್ಥಿಕ ಸಹಾಯವನ್ನ ನೀಡತಕ್ಕಂತ ಯೋಜನೆಯನ್ನ ರೂಪಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರು ಜೊತೆಗೆ ಈ ಭಾರತ ದೇಶವನ್ನ ನಿರ್ಮಾಣ ಮಾಡ್ತಾ ಇರತಕ್ಕಂತ ಕಾರ್ಮಿಕರ ಕಡೆ ಕೂಡ ಗಮನ ಹರಿಸಬೇಕಾದ್ದು ಕೇಂದ್ರ ಸರ್ಕಾರದ ಮೊದಲ ಕರ್ತವ್ಯ ಇವತ್ತು ಅವರಿಗೆ ವಲಸೆ ಕಾರ್ಮಿಕರಿಗೆ ಇವತ್ತು ಸಂಕಷ್ಟದಲ್ಲಿದ್ದಾರೆ ಅವರೆಲ್ಲರ ಆರ್ಥಿಕ ಸಹಾಯವನ್ನ ನೀಡಿದ್ರು ಜೊತೆಗೆ ಅವರು ಇದ್ದಲ್ಲೇ ಉದ್ಯೋಗವನ್ನ ಸೃಷ್ಟಿ ಮಾಡಿ ಕೊಡತಕ್ಕಂತ ಕಾರ್ಯಕ್ರಮವನ್ನ ರೂಪಿಸತಕ್ಕಂತದ್ದು ವಲಸೆ ಕಾರ್ಮಿಕರ ಪ್ರಯಾಣ ಭತ್ಯೆ ಉಚಿತವಾದಂತ ಆರೋಗ್ಯ ಆಹಾರ ಎಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರ ಬರಸೋದ್ರ ಮುಖಾಂತರ ಅವರ ನೆರವಿಗೆ ದಾವಿಸಬೇಕು ಇವತ್ತು ಸ್ಥಳದಲ್ಲೇ ಯಾರು ಉದ್ಯೋಗವನ್ನ ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಇದೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ 200 ದಿನಗಳ ಮಾನವ ದಿನಗಳ ಕೆಲಸವನ್ನ ಕೊಟ್ಟು ಅವರಿಗೆ ಉದ್ಯೋಗವನ್ನ ನೀಡೋದ್ರ ಜೊತೆಗೆ ಅವರ ಜೀವನವನ್ನ ಸರಿದೂಗಿಸಿಕೊಂಡು ಹೋಗತಕ್ಕಂತದಕ್ಕೆ ಕೇಂದ್ರ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಂಡು ನಾವೆಲ್ಲ ಈ ಸಂದರ್ಭದಲ್ಲಿ ಅವರಿಗೆ ಒತ್ತಾಯವನ್ನ